ಮಾಡ್ಬಿಡಿ. ಬಹುದಿನದ ಬೇಡಿಕೆ, ಚಿತ್ರೋದ್ಯಮದ ಬೇಡಿಕೆ ಮಲ್ಟಿಪ್ಲೆಕ್ಸ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ಇದನ್ನು ತಡೆ ಹಿಡಿಬೇಕು. ಮಲ್ಟಿಪ್ಲೆಕ್ಸಲ್ಲಿ ನಾವು ಕೇಳ್ತಾ ಇದ್ದಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ರೇಟ್ ಆಫ್ ಅಡ್ಮಿಷನ್ನು ಇದೆಯೋ ಅದನ್ನು ಮಾಡಿ ಅಂತ ಕೇಳ್ತಾ ಇದ್ದೋ. ಆದರೆ ಒಂದು 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದನ್ನು ನಾವು ಎಲ್ಲರೂ ಕೂಡ ಒಪ್ಕೊಳ್ಳಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ಅವತ್ತಿತ್ತು. ಇವತ್ತು ನಿಜವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಒಂದಾಗಿ ಚಿತ್ರರಂಗದವರು ನಾವೆಲ್ಲ ಒಟ್ಟಾಗಿದ್ದೀವಿ. ರಾಜಸಿಂಗ್ ಬಾಬು ಇರ್ಬೋದು, ಜಯಮಾಲ ಅವರು ಇರ್ಬೋದು, ಅಥವಾ ನಮ್ಮ ಎಚ್ ಎಂ ರೇವಣ್ಣ ಅವರು ಇರ್ಬೋದು, ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ನನ್ನ ಎಲ್ಲ ಪದಾಧಿಕಾರಿಗಳು ಕೂಡ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಂಡು ಕೇಳಿಕೊಂಡು ಬಹಳ ವರ್ಷಗಳಿಂದ ಇದನ್ನು ನಾವು ಕೇಳ್ತಾ ಇದ್ದೀವಿ. ಮಟ್ಟಿ ಪ್ರಶ್ನೆ ಹಗಲು ದರೋಡೆ ನಡೀತಾ ಇದೆ, ಇದನ್ನು ನಿಯಂತ್ರಿಸಬೇಕು, ಇದು ಸರ್ಕಾರದಿಂದನೇ ಸಾಧ್ಯ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯಾಗಿ ಇದರಿಂದ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಅನ್ನೋದಾದರೆ ನಾನು ಖಂಡಿತವಾಗಿ ಯಾವುದೇ ಪರಭಾಷೆಯ ಲಾಭದ ನಿರೀಕ್ಷೆಯನ್ನು ನಾನು ಇಟ್ಕೊಳ್ತೇನೆ. ಕನ್ನಡ ಚಿತ್ರವನ್ನು ಬೆಳೆಸೋದಕ್ಕೆ, ಕನ್ನಡ ಚಿತ್ರರಂಗವನ್ನು ಉಳಿಸೋದಕ್ಕೆ ನಾನು 200 ರೂಪಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಿದ್ರು. ಇದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ. ಎಲ್ಲ ಒಂದು ಕಡೆ ಪ್ರೇಕ್ಷಕರು, ಅದರಲ್ಲೂ ಮಧ್ಯಮ ವರ್ಗದ ಪ್ರೇಕ್ಷಕರು, ಕೆಳವರ್ಗದ ಪ್ರೇಕ್ಷಕರಿಗೆ ವಂಚಿತರಾಗ್ತಾಯಿದ್ರು ಏನು ಮಲ್ಟಿಪ್ಲೆಕ್ಸಲ್ಲಿ ಚಿತ್ರ ನೋಡೋದಕ್ಕೆ. ಇವತ್ತು ಆ ವರ್ಗದ ಜನ ಕೂಡ ಮಲ್ಟಿಪ್ಲೆಕ್ಸ್ ಬಂದು ಸಿನಿಮಾ ನೋಡುವಂಥ ಸೌಭಾಗ್ಯ ತರಿಸ್ಕೊಟ್ಟಿದ್ದಾರೆ. ಇದರಿಂದ ನನಗೆ ಪರಭಾಷೆಯ ಚಿತ್ರಗಳು ಏನು ಊಟಿ ಹೊಡಿತಾ ಇದ್ರು, ಅವರು ಕೋಟಿ ಕೋಟಿ ತೊಗೊಂಬಂದು ಇಲ್ಲಿ ಅದಕ್ಕಿಂತ 2 ರಷ್ಟು ಕೋಟಿ ಹಣ ಸಂಪಾದನೆ ಮಾಡಿಕೊಂಡು ಬೇರೆ ರಾಜ್ಯಕ್ಕೆ ತೊಗೊಂಡೋಗ್ತಾಯಿದ್ರು. ಈಗ ಅಂತಹ ಒತ್ತಡ ನಮ್ಮ ಮೇಲೆ ಇರೋಲ್ಲ. ಪರಭಾಷೆ ಚಿತ್ರಗಳು ಕಮ್ಮಿ ಆಗ್ತವೆ, ಕಮ್ಮಿಯಾಗಿ ಕಡಿಮೆ ಚಿತ್ರದಲ್ಲಿ ಚಿತ್ರಮಂದಿರಗಳಲ್ಲಿ ಅವ್ರು ಬಿಡುಗಡೆ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕೆಂತ ಹೇಳಿದ್ರೆ ಅಷ್ಟು ಹಣ ಇವ್ರು ಕೊಡೋಕ್ಕಾಗಲಿಲ್ಲ, ಅವ್ರು ಕೇಳಿದಷ್ಟು ಹಣ. ಇವಾಗ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ನಾವು ಯಾವುದೇ ಭಾಷೆನ ವಿರೋಧಿಸ್ತಾ ಇಲ್ಲ, ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಉಳಿಯೋದಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ. ಸರ್ಕಾರ ಸ್ಪಂದಿಸಿದೆ. ನಾನು ನಿಜವಾಗಿ ಇವತ್ತು ಖುಷಿ ಆಗ್ತಾಯಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ನಿರ್ಧಾರ ಇನ್ನೊಂದು ವಾರದ ಮುಂಚೆ ತೊಗೊಂಡಿದ್ದರೆ ಇನ್ನೂ 50 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಉಳಿತಾ ಇತ್ತು, ಪ್ರೇಕ್ಷಕರಿಗೆ ಉಳಿತಾ ಇತ್ತು. ಇವತ್ತು ಪ್ರೇಕ್ಷಕರಿಗಿಲ್ದೇ ನಾವು ಯಾರಿಗೂ ಸಿನಿಮಾ ತೋರಿಸೋಕ್ಕಾಗಲ್ಲ. ಆ ಪ್ರೇಕ್ಷಕರೇ ಬರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಚಿತ್ರಮಂದಿರಗಳು ಖಾಲಿ ಹೊಡಿತಾ ಇದೆ. ಹಾಗಾಗಿ ಪ್ರೇಕ್ಷಕರನ್ನ ಕರ್ಕೊಳ್ಳೋಂಥ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ನನ್ನ ನಿರ್ಮಾಪಕರಿಗೆ, ಚಿತ್ರೋದ್ಯಮಕ್ಕೆ ಹೇಳ್ತೀನಿ, ನೀವು ಕೂಡ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡುವಂಥ ಕೆಲಸ ನೀವು ಮಾಡಬೇಕಾಗಿದೆ. ಅದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇಡೀ ಚಿತ್ರೋದ್ಯಮದ ಪರವಾಗಿ ಅವರನ್ನು ಅಭಿನಂದಿಸ್ತೀನಿ. ನಮಸ್ಕಾರ. ಇದು ಯಾವಾಗಿಂದ ಜಾರಿಯಾಗುತ್ತೆ? ಇದು ನನಗೆ ಗೊತ್ತಿದ್ದಾಗ ಇಮ್ಮಿಡಿಯೇಟ್ ಎಫೆಕ್ಟ್ ಆಗುತ್ತೆ. ಯಾವಾಗಲೂ ಕೂಡ ನಾವೇನು ಸರ್ಕಾರಿ ಆದೇಶ ಹೊರಡಿಸ್ತಾರೋ ಅದು ಇಮ್ಮಿಡಿಯೇಟ್. ಯಾಕೆಂತ ಹೇಳಿದ್ರೆ ಇದು ಬಜೆಟಲ್ಲಿ ಆಗಿದೆ, ಈಗಾಗಲೇ ಡಿಲೇ ಆಗಿದೆ. ಇದು 1 ತಿಂಗಳು ಮುಂಚೆನೇ ಆಗಬೇಕಾಗಿದೆ, ಈಗಾಗಲೇ ಡಿಲೇ ಆಗಿದೆ. ಇದನ್ನು ಮತ್ತೆ ಡಿಲೇ ಮಾಡೋ ಪ್ರಶ್ನೆನೇ ಇಲ್ಲ. ಇದು ತಕ್ಷಣ ಜಾರಿಗೆ ಆಗಬೇಕಾಗಿರೋದು ಸರ್ಕಾರದ ಕೆಲಸ, ಅಧಿಕಾರಿಗಳ ಕೆಲಸ. ನಾನು ನಿರೀಕ್ಷೆ ಮಾಡಿದ್ದೀನಿ ನಾಳೆಯಿಂದನೇ ಇದು ಜಾರಿಯಾಗ್ತದೆ. ಕುಮಾರ್, ನಿರ್ಮಾಪಕರ ಸಂಘ, ಇದು ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್, 3 ಆಗಿದ್ದೀರಿ. ಈ ಆದೇಶದ ಬಗ್ಗೆ ನಿಮ್ಮ ಅನಿಸಿಕೆ? ಆದೇಶ ಬಗ್ಗೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಇದೆಲ್ಲವೂ ನಮ್ಮ ಇಂಡಸ್ಟ್ರಿಗೆ ಒಳ್ಳೆಯದು, ಇಂಡಸ್ಟ್ರಿಗೆ ಒಳ್ಳೆಯದು, ಜೊತೆಗೆ ನಮ್ಮ ಪ್ರೇಕ್ಷಕರಿಗೆ ಬಹಳ ಒಳ್ಳೆಯದು. ಈಗ ನಿಮಗಾಗಲೇ ನಾನು ಹೇಳಿದ್ದೆ, ಹಿಂದೆ ನಮ್ಮಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಮಾಡಿದರು, ಉಲಿಯಾಲೇವು, ಬಬ್ರು ವಾಹನ, ಮಯೂರ, ಗುರು ಶಿಷ್ಯರು, ಅದ್ದೂರಿ ವೆಚ್ಚದ ಚಿತ್ರಗಳು. ಅವತ್ತು ಯಾರು ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡಿರಲಿಲ್ಲ ಪಪ್ಪ, ಏನು ಮಾಡಿರಲಿಲ್ಲ ಏನು. ಇವತ್ತು ನಾವು ದೊಡ್ಡ ಪಿಕ್ಚರ್ ಮಾಡಿದ್ದೀನಿ ಅಂತೇಳಿ ರೇಟ್ ಜಾಸ್ತಿ ಮಾಡೋದು ಅದು ಸೂಕ್ತ ಅಲ್ಲ. ಅಭಿಮಾನಿಗಳು, ಪ್ರೇಕ್ಷಕರು ಇದ್ದರೆ ಮಾತ್ರ ನಾವೆಲ್ಲರೂ ಇರೋಕ್ಕೆ ಸಾಧ್ಯ, ಇಂಡಸ್ಟ್ರಿ ಆಗಲಿ ಪ್ರತಿಯೊಬ್ಬರನ್ನು. ಇವತ್ತು ಪ್ರೇಕ್ಷಕರು ಹೆಚ್ಚಿಗೆ ಬರ್ತಾರೆ ಇದರಿಂದ ನಮ್ಮ ಇಂಡಸ್ಟ್ರಿಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಹಳ ಅನುಕೂಲ ಆಗ್ತಿದೆ. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಪ್ರೇಕ್ಷಕರಿಗೆ, ಅವರು ಒಂದು ಸಲ ನೋಡೋದ 2 ಸಲ ನೋಡ್ತಾರೆ, 2 ಸಲ ನೋಡೋರು 4 ಸಲ ನೋಡ್ತಾರೆ. ನಮ್ಮ ಪ್ರೇಕ್ಷಕರು ಚೆನ್ನಾಗಿದ್ದರೆ ಮಾತ್ರ ನಾವೆಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ. ಇದಕ್ಕೆ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ. ಸರ್ಕಾರಕ್ಕೆ ನಮ್ಮ ಎಲ್ಲ ವಾಣಿಜ್ಯ ಮಂಡಳಿಯಿಂದ, ನಮ್ಮ ಕನ್ನಡ ಚಿತ್ರರಂಗದಿಂದ ಕೃತಜ್ಞತೆಗಳನ್ನ ಎಷ್ಟು ಸಲ್ಲಿಸಿದ್ರು ನಾವು ಕಡಿಮೆ ಅಂತ. ಯಾಕೆಂದರೆ
ಇವತ್ತು ಒಂದು ಒಳ್ಳೆಯ ಕೆಲಸ, ನಮ್ಮ ಲಕ್ಷಾಂತರ ಅಭಿಮಾನಿಗಳನ್ನ ಕನಸನ್ನ ಈಡೇರಿಸಿದ್ದಾರೆ. ನಮ್ಮೊಬ್ಬರದೇ ಅಲ್ಲ, ಲಕ್ಷಾಂತರ ಅಭಿಮಾನಿಗಳು ಪ್ರೇಕ್ಷಕರು ಇವತ್ತು ಅವರೆಲ್ಲರೂ ಖುಷಿಯಿಂದ ಇರ್ತಾರೆ. ಅವರು ಸಿನಿಮಾ ಬಂದು ನೋಡ್ತಾ ಇದ್ದಾರೆ, ಕಾಸು ಕೊಡ್ತಿದ್ದಾರೆ ಅವರು, ಅವ್ರಿಗೆ ಉಳಿಬೇಕು. ಈಗ 200 ರೂಪಾಯಿ ಮತ್ತು ಟ್ಯಾಕ್ಸ್ ಅಂತ ಇದೆ, 200 ರೂಪಾಯಿಗೆ ಅದರ್ ಲ್ಯಾಂಗ್ವೇಜ್ ಚಿಕೀಟ್ ಅಂತ ಆದರೆ ಎಷ್ಟಾಗುತ್ತೆ? 30 ರೂಪಾಯಿ ಇಲ್ಲ, ಇನ್ಕ್ಲೂಡ್ 200 ರೂಪಾಯಿ ಪ್ಲಸ್ ಟ್ಯಾಕ್ಸ್, ಹಂಗಾರೆ 260 ರೂಪಾಯಿ 250 ಆಗ್ಬೋದು. 250 ರೂಪಾಯಿ ವಿತ್ ಟ್ಯಾಕ್ಸ್ ಆಗಿದ್ರೆ ಮ್ಯಾಕ್ಸ್ ಆರ್ ಮ್ಯಾಕ್ಸಿಮಮ್ 250. ಗೋಲ್ಡ್ ಕ್ಲಾಸ್ ಮಾತ್ರ ಹೊರತುಪಡಿಸಿದ್ದೀವಿ. ಗೋಲ್ಡ್ ಕ್ಲಾಸ್ ಅದನ್ನು ಈಗ ಸರ್ಕಾರ ಗಮನ, ಅಲ್ಲೂ ಅವರು ಮಲ್ಟಿಪ್ಲೆಕ್ಸ್ ಅವರು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಹೋದರೆ ಸರಿ ಹೋಗುತ್ತೆ. ಅದೇನೇ ರೀತಿ ಮತ್ತೆ ಮುಂದುವರಿಸಿದ್ರೆ ಸರ್ಕಾರ ಸುಮ್ಮನೆ ಇರಲ್ಲ, ಅವರು ಅಬ್ಸರ್ವೇಷನ್ ಮಾಡ್ತಾರೆ, ಅವರು ನಾಳೆ ಮುಂದಿನ ದಿವಸದಲ್ಲಿ ಅದಕ್ಕೂ ಸಪ್ರೇಟಾಗಿ ಆರ್ಡರ್ ಮಾಡೇ ಮಾಡ್ತಾರೆ. ಇಷ್ಟು ಮಾಡ ಆಗಿರೋವಾಗ ಆದೇಶ ಸರ್ಕಾರ ಅದನ್ನು ಮಾಡುತ್ತೆ ಅಂತ ನಮ್ಮ ನಂಬಿಕೆ ಇದೆ. ನರಸಿಂಹರವರೇ, ವೈಷ್ಣವಿ ವೈಭವಿ ಎರಡೂ ಚಿತ್ರದ ಮಂದಿರದ ವೈನಿಧಿ, ನಿಮಗೆ ಏನನ್ಸುತ್ತೆ? ಈಗ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಎಕ್ಸಾಂಪಲ್ಗೆ ಮೊನ್ನೆ ರಾಜ್ಕುಮಾರ್ ಅವರು ಬರ್ತ್ಡೇ ದಿನ 50% ಮಾಡಿದ್ರು ನೋಡಿ, ಒಂದೊಂದು ಥಿಯೇಟರ್ ಜನ ವಾಪಸ್ ಹೋಗಿದ್ದಾರೆ. ಅದರಲ್ಲೇ ಗೊತ್ತಾಗತ್ತೆ ರೇಟ್ ಕಡಿಮೆ ಇದ್ರೆ ಏನು ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಬರೋದು ಅಷ್ಟೇ ಬರುತ್ತೆ, ಏನು ಕಮ್ಮಿ ಏನಾಗಲ್ಲ. ಡಿಸ್ಟ್ರಿಬ್ಯೂಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಜನ ಜಾಸ್ತಿ ನೋಡ್ತಾರೆ. ಕನ್ನಡ ಸಿನಿಮಾಗಳಿಗೆ ತುಂಬ ಅನುಕೂಲ ಆಗತ್ತಾ? ಖಂಡಿತ ಆಗುತ್ತೆ. ಕನ್ನಡ ಸಿನಿಮಾಕ್ಕಿಂತ ಪ್ರೇಕ್ಷಕರು ಮುಖ್ಯ ನಮಗೆ. ಕೇಳಿ, ಪ್ರೇಕ್ಷಕರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ರೇಟ್ ಜಾಸ್ತಿ ಇದೆ ಅಂತ ಹೇಳಿ ಎಷ್ಟೋ ಆಡಿಟೋರಿಯಂ ಬರೋದು ಮರ್ತೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ರೇಟ್ ಕಡಿಮೆ ಆದಾಗ ಎಲ್ಲರು ಸಿನಿಮಾಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್, ಆಡಿಟೋರಿಯಂ ಬರ್ತಾರೆ ಎಲ್ಲರು. ಮತ್ತೆ ಮೊದಲು ಏನಾಗಿತ್ತೋ ಕ್ರೇಜಿ ನಮಗೆ, ಮೊದಲು ನೋಡಿದಾಗ ಸರ್ ಕ್ಯೂಗಳಲ್ಲಿ ಇದ್ದು ಏಟ್ಗಳು ತಿನ್ನೋರು ಲೈನ್ಗೆ, ಅದಿಲ್ಲ ಇವತ್ತಿನ ದಿನ. ಇವತ್ತು ತಮಗೂ ಗೊತ್ತು ವೀರೇಶ್ ಅವರೇ, ಕಡಿಮೆ ಇದ್ದಾಗ ಹೋಗಿದ್ದಾವೆ, ಎಷ್ಟು ಉದಾಹರಣೆಗಳು ನಿಮ್ಮ ಹತ್ರ ಇದೆ, ಅದು ಹೇಳಕ್ಕೋರೆ ಒಂದ್ ದಿವಸ ಸಾಲಲ್ಲ. ಅಷ್ಟು ಸಿನಿಮಾ ಸಕ್ಸಸ್ ಆಗಿದ್ದಾವೆ, ಎಲ್ಲಿ ಸಿಲ್ವರ್ ಜೂಬ್ಲಿ ಹೋಗಿದ್ದಾವೆ, ಇನ್ನು ಈಗ ಕಡಿಮೆ ಆಗಿರೋದು ಸಿಲ್ವರ್ ಜೂಬ್ಲಿ ಹೋಗ್ತಾ ಇಲ್ಲ. ದುಬಾರಿ ಯಾವ್ದು ಹೋಗ್ತಾ ಇದೆ ಹೇಳಿ, ದುಬಾರಿ ರೇಟ್ ಆದ್ರಿಂದ ಕೆಲವು ಸಿನಿಮಾಗಳು ಇವತ್ತು ಕಡಿಮೆ ಮಾಡ್ಲಿ, ಇವತ್ತು 100 ಸಿಲ್ವರ್ ಜೂಬ್ಲಿ ಇವತ್ತು ನಮ್ಮ ಚಿತ್ರರಂಗ ನೋಡ್ತಾರೆ ನಮ್ಮ ಸಿಂಗಲ್ ಸ್ಕ್ರೀನ್ಗಿಂತ ಬರೋ ಜಾಸ್ತಿ ಈಗ ಮಲ್ಟಿಪ್ಲೆಕ್ಸ್ ಗೆ ಜಾಸ್ತಿ ಜನ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ಅದು ಮಲ್ಟಿಪ್ಲೆಕ್ಸ್ ಅಲ್ಲಿ ಏನಾಯ್ತು ಅಂದ್ರೆ ಒಂದು ವರ್ಗ ಜನ ಯಾರು ಕೆಲವರು ಏನು ನೀಟ್ನೆಸ್ ಬೇಕನ್ನಂತ ಆಡಿಯನ್ಸ್ ಅವ್ರು ಮಲ್ಟಿಪ್ಲೆಕ್ಸ್ ಬರ್ತಾ ಇದಾರೆ. ಇವತ್ತು ಸಿಂಗಲ್ ಸ್ಕ್ರೀನ್ ಅಲ್ಲಿ ಫುಲ್ ಆಗ್ತಾನೆ ಇದಾವೆ, ಇವತ್ತು ಸಿಂಗಲ್ ಸ್ಕ್ರೀನ್ ನೋಡ್ತಾ ಇದಾರೆ. ಇವತ್ತು ತಮ್ಗೆ ಗೊತ್ತಿರಬೇಕು ಎಷ್ಟೋ ನಮ್ಮ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿರುತ್ತೆ, ಮೇಂಟೈನ್ ಮಾಡಿರೋ ಸಿಂಗಲ್. ಇವತ್ತು ಜನ ಬರ್ತಾ ಇದಾರೆ ಇಲ್ಲಿ. ಎಷ್ಟೂರಲ್ಲಿದೆ ಮಲ್ಟಿಪ್ಲೆಕ್ಸ್? ಬೆಂಗಳೂರಿನಲ್ಲಿದೆ. ಇವತ್ತು ತಗೊಳ್ಳಿ, ನಾವು ಕೆಲವು ಚಿತ್ರಮಂದಿರಗಳು ಅಪ್ಗ್ರೇಡ್ ಮಾಡಿಬಿಡ್ಲಿ, ಇವತ್ತು ನಮ್ಮ ಜನ ಆ ದೊಡ್ಡ ಸ್ಕ್ರೀನಲ್ಲಿ ಆ ದೊಡ್ಡ ಪರದೆಯಲ್ಲಿ ನೋಡೋ ಖುಷಿ ಆಸೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಬರೋಲ್ಲ. ನಮ್ಮ ಆಡಿಯನ್ಸು ಇವತ್ತು ನಮ್ಮ ಅಭಿಮಾನಿಗಳು ಪಕ್ಕಾ ಅಭಿಮಾನಿಗಳು ನೋಡೋದೆ ನಮ್ಮ ಇದರಲ್ಲಿ ಮೇನ್ ಥಿಯೇಟರ್ ಸಿಂಗಲ್ ಸ್ಕ್ರೀನಲ್ಲಿ ನೋಡ್ತಾರೆ. ಯಾಕೆಂದ್ರೆ ಆ ಖುಷಿ ಅವ್ರಿಗೆ ಅಲ್ಲಿ ಸಿಗುತ್ತೆ, ಯಾರಿಗೆ? ನಮ್ಮ ಅಭಿಮಾನಿಗಳಿಗೆ. ಆ ರೀತಿ ನಮಗೆ ಖಂಡಿತ ಇಲ್ಲಿ ಏನಾಗಿದೆ, ಕೆಲವು ಚಿತ್ರಮಂದಿರ ಎಲ್ಲ ಚಿತ್ರಮಂದಿರ ಹೇಳೋದಿಲ್ಲ, ಅವರು ನಾಳೆ ಬೆಳಿಗ್ಗೆ ಅಪ್ಗ್ರೇಡ್ ಮಾಡ್ತಾರೆ. ಅವರು ಈಗ ಎಲ್ಲ ಥಿಯೇಟ್ರ್ ಮಾಡ್ಕೊಬಂದು 90% ನನ್ನ ನಮಗೆ ಗೊತ್ತಿರೋಂಗೆ ಎಲ್ಲರೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇನ್ನೊಂದು 10% ಇನ್ನು ಈ ವರ್ಷದಲ್ಲೇ ನನಗೆ ಎಲ್ಲ 100% ಸಿಂಗಲ್ ಸ್ಕ್ರೀನು ಅಭಿವೃದ್ಧಿ ಆಗ್ತವೆ. ಯಾಕಂದ್ರೆ ಇವತ್ತು ಮಾಡಲೇಬೇಕು, ನಮ್ಮ ಕಾಂಪಿಟೇಟರ್ ಅವರಿದ್ದಾರೆ, ಈಗ ಅವ್ರು ಕಾಂಪಿಟೇಟರ್ ಇದ್ದಾಗ ನಾವು ಮಾಡಲೇಬೇಕು. ನಮ್ಮ ಅಭಿಮಾನಿಗಳು ಈ ನಡುವೆ ಕೇಳ್ತಾರೆ, ಸ್ವಾಮಿ ಚೆನ್ನಾಗಿಡಿ ಅಂತ ನಮ್ಮನ್ನು ಕೇಳ್ತಾರೆ, ನಾವು ಮಾಡಿಕೊಡ್ಲೇಬೇಕು ಅಭಿಮಾನಿಗಳೋಸ್ಕರ, ನಾವು ಮಾಡಲೇಬೇಕು ಸರ್. ಸರ್, ಇವತ್ತಿನ ದಿನ ಯಾವುದೇ ಸಿಂಗಲ್ ಸ್ಕ್ರೀನ್ ತಗೊಳ್ಳಿ ಸರ್, 80% ಸಿಂಗಲ್ ಸ್ಕ್ರೀನ್ಗಳು ಯಾವುದು ಮಲ್ಟಿಪ್ಲೆಕ್ಸ್ ಕಮ್ಮಿ ಇಲ್ಲ. ಸೌಂಡ್ ಆಗ್ಬೋದು, ಲೈಟಿಂಗ್ ಆಗ್ಬೋದು, ಏನಂದರೆ ಅದರಲ್ಲಿ ಸೀಟ್ ಕಮ್ಮಿ ಇದೆ, ಇದರಲ್ಲಿ ಜಾಸ್ತಿ ಇದೆ, ಅಷ್ಟೇ ವ್ಯತ್ಯಾಸ. ನೀವು ಬೇಕಾದ್ರೆ ಎಲ್ಲರೂ ನೋಡಿಬಿಟ್ಟು ನಮಗೆ ಮಾತಾಡ್ಸಿ, ಖಂಡಿತ ಚಾಲೆಂಜ್ ಮಾಡ್ತೀವಿ. ಅದಕ್ಕಂತ ಯಾವುದೇ ಥರದಲ್ಲಿ ಕಡಿಮೆ ಇಲ್ಲ. ನೀವು ಪಕ್ಕ ಅಭಿಮಾನಿಗಳನ್ನ ಕೇಳಿ, ಪಕ್ಕ ಅಭಿಮಾನಿಗಳನ್ನ ಕೇಳಿ, ಇಲ್ಲೇ ಚೆನ್ನಾಗಿರೋದು ಅಂತಾರೆ. ಮಲ್ಟಿಪ್ಲೆಕ್ಸ್ಗಿಂತ ಸಿಂಗಲ್ ಸ್ಕ್ರೀನ್ ಸೌಂಡ್ ಚೆನ್ನಾಗಿದೆ ಸರ್ ಅಂತಾರೆ, ಅವ್ರನ್ನ ಕೇಳಿ. ನಮಗೆ ನಾವು ಹೇಳಬಾರ್ದು, ನಮ್ಮ ಚಿತ್ರಮಂದಿರ ಬಗ್ಗೆ ನಾವು ಹೊಗಳ್ತೀವಿ. ಅಭಿಮಾನಿಗಳನ್ನ ಕೇಳಿ, ಇಂಟರ್ವ್ಯೂ ಮಾಡಿ, ಅವ್ರೇನು ಹೇಳ್ತಾರೆ ಕೇಳಿ, ಆಮೇಲೆ ನೀವು ತೀರ್ಮಾನ ಮಾಡಿ. ಸರ್, ಆ ಆಡಿಟೋರಿಯಂ ಅಲ್ಲಿ ನೋಡಿ ಮಜಾ ತಗೊಳ್ಳೋಷ್ಟು ನಿಮ್ಗೆ ಚಿಕ್ಕ ಸ್ಕ್ರೀನ್ ಅಲ್ಲಿ ಬರಲ್ಲ. ಏನು ಮನೇಲೆ ತಂದು ಹಾಕೊಂಡ್ಬಿಡ್ಬೋದಲ್ಲ, ಆ ಥರ ಎಫೆಕ್ಟ್ ಸಿಕ್ಕೋದಾದ್ರೆ ಮನೇಲೆ ನೋಡ್ಕೋಬೋದು.